ಯಾರೋ ಮಾತಾಡ್ತಾರೆ, ಸರಿ, ಅವ್ರಿಗೆ ಪ್ರಚಾರ ಬೇಕು, ಕೆಲವು ಮಾತಾಡ್ತಾರೆ, ನನಗೇನು ಪ್ರಚಾರ ಅವಶ್ಯಕತೆ ಇಲ್ಲ. ನಾನು ಅವ್ರಿಗೆ ಯಾರಿಗೂ ಉತ್ತರ ಕೊಡೋಂಥ ಅವಶ್ಯಕತೆಯೂ ಇಲ್ಲ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆಯೂ ಇಲ್ಲ. ನಮ್ಮ ಡ್ಯೂಟಿ, ನಾನುಂಟು, ರೈತರು ಉಂಟು, ನಾವುಂಟು, ರಾಜ್ಯ ಉಂಟು, ಇಷ್ಟೇ ನಮಗೆ. ನೆನೆಸ್ಕೊಳ್ಳಿಲ್ಲ ಅಂದ್ರೆ ಪಾಪ ನಿದ್ರೆ ಬರೋದಿಲ್ಲ, ಏನು ಮಾಡುತ್ತೆ. ನಾನು ಇವತ್ತು ಅದನ್ನು ನಾನು ಮಾತಾಡೋಕೆ ಹೋಗೋದಿಲ್ಲ. ನಾವು ಮಾಡಿರೋಂಥ ಫೌಂಡೇಶನ್ಗೆ, ನಾವು ಮಾಡಿರೋಂಥ ನಮ್ಮ ಏನು ಒಂದು ದಾಖಲೆ ಕಡತ ಪ್ರೆಸೆಂಟೇಷನ್ನು ಏನಿದೆ, ನಮಗೆ ನ್ಯಾಯಾಲಯಗಳು ನಮಗೆ ಕೇಂದ್ರ ಸರ್ಕಾರ ಅದಕ್ಕೇನು ಮನ್ನೆ ಮಾಡಬೇಕು ಅದಕ್ಕೆ ನಾವು ಮಾಡ್ತೀವಿ, ಅದನ್ನು ಬೇರೆ ವಿಚಾರ ಮಾತಾಡ್ತೀವಿ. ಶುಭ ಮುಹೂರ್ತ ಶುಭಗಳಿಗೆ ನೋಡಿಬಿಟ್ಟು ಅಸೆಂಬ್ಲಿ ಮುಗಿದ ಮೇಲೆ ನಿಮಗೆ ತಿಳಿಸ್ತೀವಿ. ಸೊ ಈ ಸಾಲಿನ ಮುಂಗಾರು ಸಂಬಂಧಪಟ್ಟಂತೆ ರೈತರಿಗೆ ಬಿತ್ತನೆ ಬೀಜ, ರಸಗೊಬ್ಬರ ಮತ್ತು ಜೀರೋ ಶೂನ್ಯ ಬಡ್ಡಿ ದರದಲ್ಲಿ ಅವರಿಗೆ ಕೊಡಲು ಈಗಾಗಲೇ ನಮ್ಮ ಸರ್ಕಾರ ಸಜ್ಜಾಗಿದೆ. ಇದು ನಮ್ಮ ರೈತರ ಬದುಕಿಗೆ ಯಾವತ್ತೂ ಕೂಡ ನಾವು ನಮ್ಮದೇ ಆದಂಥ ಒಂದು ಬದ್ಧತೆಯನ್ನು ರೈತರ ಪರವಾಗಿ ನಾವೇನು ಬುಟಾಟಿಕೆಗೆ ಮತ್ತೊಂದು ಮಾಡೋದಲ್ಲ, ನಮ್ಮ ಬದುಕು ನಮ್ಮ ಸರ್ಕಾರ ರೈತರ ವಿಚಾರದಲ್ಲಿ ನಮ್ಮದು ಮೊದಲನೇ ಅಜೆಂಡಾ ಯಾವಾಗಲೂ ಕೂಡ. ಅದನ್ನು ನಾವು ಏನು ಕೊಟ್ಟ ಮಾತಿದೆ ಆ ಕೊಟ್ಟ ಮಾತನ್ನು ಕೂಡ ನಾವು ಉಳಿಸ್ಕೊಂಡು ಬರೀ ನಮ್ಮ ಪ್ರಚಾರಕ್ಕಲ್ಲ, ನಮ್ಮ ವಿಚಾರ ಕೂಡ ರೈತನ ಬದುಕಿಸೋದೇ ಕೂಡ ಇದೆ.